ಕೂದಲು ಹಿಡ್ಕೊಂಡೇ ಇರಲಿಲ್ವಲ್ಲ. ಸರಿ ದುಶ್ಯಾಸನ ಯಾವಾಗ ಅದನ್ನ ಎಳೆದ್ಬಿಡ್ತಾರೋ ಆ ಗುಡಿ, ಆ ಕೃಷ್ಣ ಕಬರೀ ಕೇಶವನ್ನು ಅವನು ಹಾಗೇನೆ ಚೆಲ್ಲಾಡ್ಬಿಟ್ಟಿರ್ತಾನೆ. ಅದು ದೂರದಲ್ಲಿ ಬೆಟ್ಟ ದೂರದಲ್ಲಿ ಗಿರಿಯ ಮೇಲೆ ಇಳದಂತೆ ಇರುಳ ಮಾಲೆ ಲಸಂಸಲ್ಲಿನ, ಅದೇ ಹೆಂಡತಿ ಕಡೆ ನೋಡ್ಬಿಟ್ಟು ಕೂದಲು ನೋಡಿ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಬಂದು ಅವಳು ಮಾಡಿ ಕೂತ್ಕೊಂಡು ತಲೆ ಒಣಸ್ಕೊತಾ ಇರ್ತಾಳೆ ಮಿಸಸ್ ನರಸಿಂಹಸ್ವಾಮಿ. ಅವನು ನರಸಿಂಹಸ್ವಾಮಿ ಬಂದು ನೋಡ್ಬಿಟ್ಟು ದೂರದಲ್ಲಿ ಗಿರಿಯ ಮೇಲೆ ಇಳಿದಂತೆ ಇರುಳ ಮಾಲೆ, ದೂರದಲ್ಲಿ ಬೆಟ್ಟದ ಮೇಲೆ ರಾತ್ರಿ ಇಳಿದಾಗಿದೆಯಪ್ಪ ನಿನ್ನ ಜಡೆ ನೋಡಿದ್ರೆ ಕೂದಲು ನೋಡಿದ್ರೆ, ಅದೆಷ್ಟು ಮನೋಹರವಾದ ಬ್ಯೂಟಿಫುಲ್ ಇಮೇಜ್ ಅಲ್ವಾ. ಇಲ್ಲಿ ನೋಡಿ ಕುರುಕುಲ ಜೀವಾಕರ್ಷಣ ಪರಿಣತಮಿದು, ಕುರುಕುಲ ಜೀವಾಕರ್ಷಣ ಪರಿಣತಮಿದು, ಕಾಳಹಸ್ತಮ್ಮಲ್ಲದೆ ಪರಮೇಶ್ವರಿ ಕೇಶಹಸ್ತ ಬಕ್ಕುಮೇ ಪರಾಭವ ಜ್ವಲನ ಧೂಮ ಕೃಷ್ಣ ಕೃಷ್ಣೇ ಪರಾಭವ ಧ್ವಲನ ಜೂಮ ಕೃಷ್ಣ ಕೃಷ್ಣೇ ಕೃಷ್ಣೇ. ನೀನ್ ಯಾಕೆ ಕಪ್ಪಾಗಿದೆ ಗೊತ್ತಾ? ಸೋಲಿನ ಅಪಮಾನದಿಂದ ಕಪ್ಪಾಗಿರುವ ಓ ಕಪ್ಪು ಹುಡುಗಿಯೇ ಅವಳು ಕಪ್ಪಾದ್ರಿಂದ ಕೃಷ್ಣೇ ಅಂತ ಅದಕ್ಕೆ ಹೆಸರು. ಕೃಷ್ಣೇ ಅಂದ್ರೆ ಕಪ್ಪಾಗಿರುವವಳು, ಕೃಷ್ಣ ಕೂಡ ಕಪ್ಪಾಗಿರುವವನೇ, ಅದಕ್ಕೆ ಅವನಿಗೆ ಕೃಷ್ಣ ಅಂತ. ಆ ಕಾಲದಲ್ಲಿ ಕೃಷ್ಣ ಕಪ್ಪು ಬಣ್ಣ ಅನ್ನೋದು ಸೌಂದರ್ಯದ ಪ್ರತೀಕ ಆಗಿತ್ತು. ನೀವು ರಾಮ್ ಮನೋಹರ್ ಲೋಹಿ ಅವರ ರಾಮ ಕೃಷ್ಣ ಮತ್ತು ಶಿವ ಅನ್ನುವಂಥ ಆರ್ಟಿಕಲ್ ಅನ್ನು ಗಮನಿಸಿ, ಅದರಲ್ಲಿ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಕಪ್ಪು ಬಹಳ ಸುಂದರವಾದ ಬಣ್ಣ ಆಗಿತ್ತು. ಅದಕ್ಕೆ ನಮ್ಮ ದೊಡ್ಡ ದೊಡ್ಡ ನಾಯಕರೆಲ್ಲ ಕಪ್ಪು ಬಣ್ಣದಲ್ಲಿದ್ದರು. ರಾಮ ಕಪ್ಪು, ಮೇಘಶ್ಯಾಮ ಕೃಷ್ಣ ಕಪ್ಪು, ದ್ರೌಪದಿ ಕಪ್ಪು, ಪರಮ ಸುಂದರಿಯರೆಲ್ಲ ಕಪ್ಪು ಇದ್ರಾಗ. ಬೆಳ್ಳಗಿರೋನು ಬಹಳ ಚೆಲುವೆ ಅಂತಾನೆ ಇರಲಿ ಆ ಕಾಲದಲ್ಲಿ. ಯಾವಾಗ ಕಪ್ಪು ಒಂದು ದೋಷವಾಯಿತು ಅಂದ್ರೆ ಪಾಶ್ಚಾತ್ಯರು ಬಂದು ನಮ್ಮ ಮೇಲೆ ಅಧಿಕಾರ ಮಾಡಿ ಯಾವಾಗ ಅವರು ಶ್ವೇತವರ್ಣದಂತಹ ಆಂಗ್ಲರು ನಮ್ಮನ್ನ ಆಳ್ವಿಕೆಗೆ ನಮ್ಮನ್ನು ಒಳಪಡಿಸ್ತಾರೆ ಆಗ ನಮ್ಗೆ ಬಿಳುಪು ದೊಡ್ಡ ಅಂತ. ಆಮೇಲೆ ಬೆಳ್ಳಗಿರೋದೆಲ್ಲ ಶ್ರೇಷ್ಠ ಗುಣ ಸುಂದರ ಅಂತ, ನಮ್ದು ಕಪ್ಪಿರೋ ಸುಂದರವಾಗಿದ್ರು, ಕಪ್ಪಿರೋದೇ ಸೌಂದರ್ಯ ಅಂತ ತಿಳ್ಕೊಂಡಿದ್ವಿ ನಾವು. ಅದಕ್ಕೆ ನಮ್ಮ ಅತ್ಯಂತ ಮನಮೋಹನನಾದ ಕೃಷ್ಣ ಕಪ್ಪು ಇದ್ದ, ಪರಮಸುಂದರನಾದ ರಾಮ ಕಪ್ಪು ಇದ್ದ, ಅವರೆಲ್ಲ ಕಪ್ಪು. ಕುರುಕುಲ ಜೀವಾಕರ್ಷಣ ಪರಿಣತ ಇದು ಕಾಳಹಸ್ತಮಲ್ಲದೆ, ಈ ಜಡೆ ಇದೆಯಲ್ಲ ಇದು ಕುರುಕುಲ ಜೀವವನ್ನ ಆಕರ್ಷಣೆ ಮಾಡೋದ್ರಲ್ಲಿ ಪರಿಣಿತವಾಗಿರುವಂತಹ ಯಮಪಾಶವೇ ಹೊರತು ಕೇಶಹಸ್ತವೇ, ಬರೇ ಕೂದಲೆ, ಇದು ಕಾಳಹಸ್ತ. ಯಮನ ಕೈಯಲ್ಲಿರುವಂತಹ ಪಾಶ, ಕುರುಕುಲದ ಜೀವವನ್ನ ಎಳೆಯೋದಿಕ್ಕಿರುವಂತಹ ಪಾಶ, ಇದು ಕಾಳಹಸ್ತಮಲ್ಲದೆ ಕೇಶಹಸ್ತಮೇ, ಬರೇ ಕೂದಲೆ ಇದು. ಪರಾಭವ ಜ್ವಲನ ಧೂಮ ಕೃಷ್ಣಂ, ಪರಾಭವ ಜ್ವಲನ ಧೂಮಂ ಕೃಷ್ಣಂ, ಕಪ್ಪು ಇದೆ ಯಾಕೆಂದ್ರೆ ಸೋಲಿನ ಅವಮಾನದಿಂದ ಕಪ್ಪಾಗಿರುವಂತಹ ಕೃಷ್ಣೇ, ಓ ಕಪ್ಪು ಆಗಿರುವ ಚಿವರಿ ಅಂತನು. ಹದಿಮೂರನೇ ಪುಟ ನೋಡಿ, ಆ ಕಾಲದಲ್ಲಿ ಹೆಣ್ಮಕ್ಳು ಏನನ್ನಿಸ್ತಾ ಇದ್ರು ಅಂತ, ಗಂಡಂದ್ರಲ್ಲಿ ಯಾವುದನ್ನು ಶ್ರೀಮಂತನಾಗಿರ್ಬೇಕಾ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೇಕಾ, ಏನಾಗಿರ್ಬೇಕು ಅವನು ಅದು ಹೇಳ್ತಾ ನೋಡಿ. ವಡಲ್ ವಡಮೇ ಎಂಬಿವೆರಡು ಕೆಡಲಿರ್ಪುವು, ಕೆಡದ ಕಸವರಂ ಜಸಂ ಅದರಿಂ ಕೆಡುವ ವಡಲ್ ಒಡೆಮೆ ಎಂದು ಕೆಡದ ಒಡೆಮೆಗೆ ಮಾರು ಕೊಡುವುದು ಇರುವ ಬೆಡಂಗ ಅಂತ ಹೇಳು. ಓ ಇರುವ ಬೆಡಂಗ, ಇರುವ ಬೆಡಂಗ ಬಿರುದು ಸತ್ಯಾಶ್ರಯನ ಬಿರುದು, ಭೀಮನೊಂದಿಗೆ ಹೋಲಿಸಿ ಭೀಮ ಭೀಮ ಅಂತ ಭೀಮನಿಗೆ ಸತ್ಯಾಶ್ರಯನನ್ನು ಹೋಲಿಸಿ ಬರೀತಿದ್ದೆ. ಅಲ್ಲಿ ಹೇಗೆ ಅರಿಕೇಸರಿಗೆ ಅರ್ಜುನನ್ನು ಹೋಲಿಸಿದ್ದಲ್ಲ, ಸೇಮ್ ಟೆಕ್ನಿಕ್, ತನ್ನ ರಾಜನನ್ನು ಹೋಲಿಸ್ತಾನೆ ಭೀಮನಿಗೆ. ಇರುವ ಬೆಡಂಗ ಅನ್ನೋದು ಇರಿಯುವುದರಲ್ಲಿ ಶೂರ, ಯುದ್ಧ ಮಾಡೋದ್ರಲ್ಲಿ ವೀರ ಅಂತ. ಇರುವ ಬೆಡಂಗ, ಇರುವ ಬೆಡಂಗ ಅದಕ್ಕೆ ಅವನು ಏನ್ ಹೇಳ್ತಾರೆ ದ್ರೌಪದಿ ಅಂತಂದ್ರೆ, ಒಡಲು ಒಡಮೆ ಎಂಬುವೆರಡು ಕೆಡಲಿರ್ಪುವು, ಇವೆರಡು ನಾಶವಾಗುತ್ತೆ, ಒಡಲು ಮತ್ತು ಒಡವೆ, ಶರೀರ ನಾಶವಾಗುತ್ತೆ ನಶ್ವರ, ಐಶ್ವರ್ಯ ನಾಶವಾಗುತ್ತೆ, ಇವತ್ತಿರುತ್ತೆ ಕಾಸು ನಾಳೆ ಇಲ್ಲ. ಒಡಲು ಒಡವೆ ಎಂಬಿವೆರಡು ಕೆಡಲಿರ್ಪುವು, ನಾಶವಾಗತಕ್ಕವು. ಕೆಡದ ಕಸವರ, ನಾಶವಾಗದಿರುವ
ಚಿನ್ನ ಯಾವುದು? ಕಸವರ ಅಂದ್ರೆ ಚಿನ್ನ, ಗೋಲ್ಡ್. ನಾಶವಾಗಿರೋ ಚಿನ್ನ ಯಾವುದು? ಕಸವರಂ. ಜಸಂ, ಯಶಸ್ಸು, ಕೀರ್ತಿ, ಒಳ್ಳೆ ಹೆಸರಿದೆಯಲ್ಲ ಅದು ಮಾತ್ರ ಕೆಡೋದಿಲ್ಲ, ಅದು ನಾಶವಾಗೋದು. ಕೆಡದ ಕಸವರಂ ಜಸಂ, ಜಸಂ ಅಂದ್ರೆ ಯಶಸ್ಸು, ಕೀರ್ತಿ. ಅದರಿಂ, ಆದ್ದರಿಂದ ಕೆಡುವ ಒಡಲು ಒಡವೆಯನ್ ಎಂದೂ, ಕೆಟ್ಟು ಹೋಗುವಂತಹ ಶರೀರವನ್ನ ಮತ್ತು ಒಡವೆಯನ್ನ ಎಂದೂ ಕೆಡದ ಒಡವೆಗೆ, ಎಂದೂ ಕೆಡದಿರುವಂತಹ ನಾಶವಾಗಿರುವ ಒಡವೆ ಇದೆಯಲ್ಲ ಕೀರ್ತಿ, ಅದಕ್ಕೆ ಮಾರುಗುಡುವುದು ಇರೋ ಬಿಡಂಗ. ಈ ಒಡವೆ, ಈ ದೇಹ, ಈ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಬಿಡ್ಬೇಕಯ್ಯ ಕೀರ್ತಿಗೋಸ್ಕರ ಭೀಮಸೇನ ಅಂತ ದ್ರೌಪದಿ. ನನಗೆ ಬೇಕಾದ್ದು ಹಣ ಅಲ್ಲಪ್ಪ, ಕೀರ್ತಿ, ಯಶಸ್ಸು. ಭೀಮನಂತಹ ಮಹಾಭಕ್ತಿ ಇಲ್ಲ ಅಂತ ಅನ್ಬೇಕು ಜನ. ಮಹಾತ್ಮ ಭೀಮ ಅನ್ಬೇಕು, ಮಹಾನುಭಾವ ಭೀಮ ಅನ್ಬೇಕು. ನನಗೆ ಯಾವ ಸಂತೋಷ ಆಗಿತ್ತು ಹೊರತಾಗಿ ಭೀಮ ಶ್ರೀಮಂತ, ಭೀಮ ಅಧಿಕಾರಿ, ಭೀಮ ಪೊಲೀಸ್ ಆಫೀಸರು, ನೋ, ಐ ವಿಲ್ ನಾಟ್ ಬಿ ಹ್ಯಾಪಿ. ಇದು ಯಾವುದು ಶಾಶ್ವತ ಅಲ್ಲ. ಇವತ್ತಿರ್ತೀಯ, ನಾಳೆ ಟೇರ್ ಆಗ್ತೀಯ. ಇವತ್ತು ಹುಡುಗ ಚೆಲುವ ಸುಂದರ ಇದೆಯಾ, ನಾಳೆ ಮುದುಕನಾಗ್ತೀಯ. ತಲೆ ಕೂದಲ ಉದುರು ಹೋಗುತ್ತೆ, ಕೂದಲು ಬೆಳ್ಳಾಗುತ್ತೆ. ಅದೆಲ್ಲ ಶಾಶ್ವತವಾದ ಹೌದಾ? ಯಾವುದು ಶಾಶ್ವತ? ಯಶಸ್ಸು. ಆ ಯಶಸ್ಸಿಗೋಸ್ಕರ ಈ ಒಡವೆಯನ್ನ ಒಡವೆಯನ್ನ ಕೊಟ್ಟುಬಿಡು ಭೀಮ. ಇರುವ ಬೆಡಂಗ, ಬೆಡಂಗ ಅಂದ್ರೆ ಬೆಡಗುಳ್ಳವನು ಅಂತ. ಬೆಡಗುಳ್ಳವನು ಬೆಡಂಗ, ಬೆಡಗಿ ಹೋಗಿ, ಬೆಡಂಗಿ ಹುಡುಗಿ ಅಂದ್ರೆ ಬೆಡಂಗಿ, ಬೆಡಗ ಬೆಡಗಿ. ಅದಕ್ಕೆ ಅಲ್ಲಿ ಶಿ ಇಸ್ ಅಡ್ರೆಸಿಂಗ್ ಲೈಕ್ ದಟ್, ಅಡ್ರೆಸಿಂಗ್ ಭೀಮ, ಅಡ್ರೆಸಿಂಗ್ ಭೀಮ ಆಸ್ ಅ ಹುಡುಗ. ನೀನು ಪರಾಕ್ರಮವಾದ ಹುಡುಗ, ಪರಾಕ್ರಮ ಮುಖ್ಯ ನನಗೆ. ಸೇ ಅಲ್ಲಿ ಅದು ದಟ್ ಒಂದು ಸರ ಸುಂದರವಾದ ಹುಡುಗ ಅಂತ ಹೇಳ್ಬಿಟ್ಟು ಅಡ್ರೆಸ್ ಮಾಡ್ತಾರೆ, ಹೇಳ್ತಾರೆ ಸೌಂದರ್ಯ ಒಳ್ಳೇದಲ್ಲ ಅಂತ ಹೇಳ್ತಾರೆ. ದಾಂಪತ್ಯದಲ್ಲಿ ಏನ್ ಬೇಕು ಹೆಣ್ಮಕ್ಳಿಗೆ, ಹೆಂಡತಿಯರು ಏನ್ ಬಯಸ್ತಾರೆ ಅಂದ್ರೆ ಇದೆಲ್ಲ ಕಂಟ್ರೋಲ್ ಮಾಡ್ಕೊಳ್ತೀವಿ ಬಿಟ್ಟು. ಎಲ್ಲ ಮದುವೆ ಆದವರು, ಮದುವೆ ಆಗಿರೋರು, ಮಣಿ ಕನಕಂ ವಸ್ತು ವಿಭೀಷಣಂಗಳಂ ಕೊಟ್ಟು ಬೆಂಡಿರುವಲ್ವರೇ. ಮಣಿ ಕನಕಂ ವಸ್ತು ವಿಭೂಷಣಂಗಳಂ ಕೊಟ್ಟು ಪೆಂಡಿರ್ ವಲ್ವರೆ. ಹೆಂಡತಿಯರು ಮಿಚುತ್ತಾರಿಯೇ, ಆಭರಣ ಮಾಡಿಸ್ದೆ, ಚಿನ್ನ ಮಾಡಿಸ್ದೆ, ಬಸವ ಒಡವೆ ಮಾಡಿಸ್ದೆ, ಸೀರೆ ತಂದು ಕೊಟ್ಟೆ, ಅದಕ್ಕೆ ಮಿಚ್ತಾರೆ ಹೆಂಗಸರು ಹೆಂಡತಿಯರು? ಗಂಡರ್ ಗುಣ ಮನೆ ಮೆರೆಯುವುದು. ಗಂಡರು ಗುಣವನ್ನ ತೋರಿಸಬೇಕು, ಗುಣವನ್ನ ಪ್ರಕಾಶಿಸಬೇಕು. ಶಸ್ತ್ರ ವ್ರಣಮಂ ಮೆರೆಯುವುದು, ಗುಣ ಮತ್ತೆ ಗುಣಮಂ ಶಸ್ತ್ರ ವ್ರಣಮಂ ಅಂತ ಪ್ರಾಸ. ಮೈ ಮೇಲಾಗಿರೋ ಗಾಯಗಳನ್ನು ತೋರಿಸ್ಬೇಕು, ಇಲ್ಲೊಂದು ಹಿಂಗೆ ಹೊಡೆದು ಗುರ್ತು, ಇಲ್ಲೊಂಥರ ಹೊಲಿದಿರೋ ಗುರ್ತು, ಇವೆಲ್ಲ ರೌಡಿಗಳನ್ನೆಲ್ಲ ಮೆರೆಯುವುದು. ಶಸ್ತ್ರ ವ್ರಣಮಂ ಮೆರೆಯುವುದು. ನೋಡಿ ನಮ್ ಕಡನಾಯಕ ಬರ್ತಲ್ಲ ಸಿನಿಮಾಗಳಲ್ಲಿ, ಇಷ್ಟು ವರ್ಷದಿಂದ ಹೋರಾಟ ಮಾಡೋದು ಅವರೆಲ್ಲ ಹಂಗೆ, ಇಲ್ಲೊಂದು ಹಿಂಗೆ ಒಂದು ಗುರ್ತಿರುತ್ತೆ, ಇಲ್ಲೊಂದು ಈ ಥರದ್ದೆಲ್ಲ ನಮಗೆ ತೋರಿಸ್ಬಿಟ್ಟ ಅವ ಹೇಳ್ತಿ. ಆಹಾ, ಎಂಥ ಪರಾಕ್ರಮ! ಶಸ್ತ್ರ ವ್ರಣಮಂ ಮೆರೆಯುವುದು, ಗಂಡರ್ ಗುಣಮಂ ಮೆರೆಯುವುದು, ಶಸ್ತ್ರ ವ್ರಣಮಂ ಮೆರೆಯುವುದು. ಹಾಗೆ ಅರ್ಜುನನ ಹೆಗಲ ಮೇಲೆ ಒಂದು ದದ್ದಾಗಿರುತ್ತೆ, ಅವನು ಹೆದೆ ಏರಿಸಿ ಏರಿಸಿ ಬಾಣ ಬಿಡ್ತಾ ಇರ್ತಾನೆ ಸದಾ. ಸೊ ಅದನ್ನ ನೋಡ್ಬಿಟ್ಟು ದ್ರೌಪದಿ ಸಂತೋಷ ಪಡ್ತಾರಂತೆ, ಆಹಾ ನನ್ನ ಗಂಡ ಎಂಥ ವೀರ. ಆಮೇಲೆ ಕುರುಕ್ಷೇತ್ರ ಪ್ರಾರಂಭ ಆಗೋಕೆ ಮೊದಲು ಮದುವೆ ಮಾಡ್ಬೇಕು, ಪೂಜೆ ಮಾಡ್ಬೇಕಲ್ಲ ದೇವರಿಗೆ. ಯಾರಿಗೆ ಪೂಜೆ ಮಾಡಬೇಕು, ಯಾವ ವಿಗ್ರಹ ಪೂಜೆ ಮಾಡಬೇಕು ಅಂತ ದೊಡ್ಡ ಸಮಸ್ಯೆ ಆಗುತ್ತೆ. ಆಗ ಕೊನೆಗೆ ಕೃಷ್ಣ ಹೇಳ್ತಾನೆ, ಯಾರಿಗೆ ಪೂಜೆ ಮಾಡೋಕೆ ಸಾಧ್ಯ? ಭೀಮಸೇನ ಇದ್ದಾನಲ್ಲ, ಕರ್ಕೊಂಬಂದೆ ಅವನು, ಕರ್ಕೊಂಬಂದು ಅವನು ತೋಳಿ ಪೂಜೆ ಮಾಡಬೇಕು ಅವನ ಭುಜಕ್ಕೆ. ಭೀಮನ ಭುಜವನ್ನು ಧರ್ಮರಾಯ ಪೂಜೆ ಮಾಡಬೇಕು. ಆಗಿನ ಕಾಲದಲ್ಲಿ ಪೌರುಷಾಶು ಪ್ರಧಾನ ಪೌರುಷ. ಗಂಡರ್ ಗುಣಮಂ ಮೆರೆಯುವುದು, ಶಸ್ತ್ರ ವ್ರಣಮಂ ಮೆರೆಯುವುದು. ಗುಣಮಂ ಶಸ್ತ್ರ ವ್ರಣಮಂ ಬೇಡಿ ಗಿಡ ಎಲ್ಲ ಇಟ್ಕೊಂಡಿರ್ಬೋದು ಹಿಂಗೆಲ್ಲ ಹೇಳ್ಕೊಂಡು ಹೇಳ್ಕೊಂಡು. ಏನ್ರಿ ಏನು ಇರ್ರಿ ನೀವು? ಈ ಪದ್ಯ ಎಷ್ಟು ಚೆನ್ನಾಗಿದೆ. ಗುಣಮಂ ಮೆರೆಯುವುದು, ಶಸ್ತ್ರ ವ್ರಣಮಂ ಮೆರೆಯುವುದು. ಬೆಂಗಳೂರು ಯಾವುದಕ್ಕೆ ಮೆಚ್ಚುತ್ತಾರೆ? ಅದಾದ್ಮೇಲೆ ಆ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಬರ್ತಾ ಇದ್ದಾನೆ. ಬಂದ್ರೆ ಅದು ಹೇಗಿತ್ತು ಅನ್ನೋದನ್ನ ಹೇಳಿದ್ದಲ್ಲ ಆಗ್ಲೇ.
कुरुक्षेत्र।